ಅದರಲ್ಲಿ ಯೋಗೇಶ್ವರವರು ಕೂಡ ಸೇರ್ಪಡೆಗೊಳ್ಳುತ್ತಾರೆ, ಅದರಲ್ಲಿ ಯತ್ನಾಳವರು ಕೂಡ ಸೇರ್ಪಡೆಗೊಳ್ಳುತ್ತಾರೆ, ಅದರಲ್ಲಿ ಬೆಲ್ಲದವರು ಕೂಡ ಸೇರ್ಪಡೆಗೊಳ್ಳುತ್ತಾರೆ. ಹಾಗಾಗಿ ಭದ್ರಕೋಟೆಯಲ್ಲಿ ಸುತ್ತಲೂ ಬರ್ತಾರ ಗಟ್ಟಿ ಹಾಕಿ, ಇಲ್ಲದೆ ಇದ್ರೆ ಹೈಕಮಾಂಡ್ ಕೈಗೂ ಕೂಡ ಸಿಗದೆ ಇರೋ ರೀತಿಯಲ್ಲಿ ವರ್ತಿಸಬಹುದು. ಪವರ್ ಸೆಂಟರ್ ಯಡಿಯೂರಪ್ಪನವರು ಆ ರೀತಿಯಾಗಿ ವರ್ತಿಸಬಹುದು ಅಂತಿದ್ದಾರೆ ಬೊಮ್ಮಾಯಿಯವರ ಮೂಲಕವಾಗಿ. ಕಾರಣ ಬೊಮ್ಮಾಯಿಯವರು ಯಡಿಯೂರಪ್ಪ ಅವರ ಶಾಡೋ ರೀತಿಯಲ್ಲಿ ಕೆಲಸ ಮಾಡ್ತಾರೆ, ಆ ಶಾಡೋ ರೀತಿಯಲ್ಲಿ ಕೆಲಸ ಮಾಡಬಾರದು ಅನ್ನೋದಕ್ಕೋಸ್ಕರ ಅವರ ಸುತ್ತಲೂ ಕೂಡ ಒಂದಿಷ್ಟು ಕೋಟಿಯನ್ನ ನಿರ್ಮಿಸಬೇಕಾಗಿದೆ, ಅದರಲ್ಲಿ ತಮ್ಮನ್ನ ತಾನು ನಿಲ್ಲಿಸಬೇಕು ಅನ್ನುವಂಥ ಕ್ಯಾಲ್ಕುಲೇಷನ್ ರಾಜಕೀಯದಲ್ಲಿ ನಡೀತಾ ಇದೆ. ಅದು ಯತ್ನಾಳವರು ಅರವಿಂದ ಬೆಲ್ಲವರು ಆಗಿರಬಹುದು ಅಂತ ಹೇಳ್ತಾ ಇದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತೀವಿ ಪುಟ್ಟ ಗ್ರಾಮ. ಕಿತ್ತಗಿಡಿ ಮುಂದೆ ಕೈ ಚಾಚ್ಕೊಂಡು ಮುಂದಕ್ಕೆ ಹಿಂಗೆ ಎರಡನ್ನು